ಒಂದೇ ಗೌರವಿತ ಹೆಮ್ಮೆಯ ನಾಡಿನ ಪ್ರಧಾನಮಂತ್ರಿಗಳಂತ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯ ಯೋಜನಾ ಸೋಮ ಅಂಗವಾಗಿ ಯೋಗತಾನ್ 2023 ಸರ್ಕಾರದ ಕಾರ್ಯಕ್ರಮ ಆಗಿ ಇಡೀ ರಾಜ್ಯದ ಸುಮಾರು 35 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ನಿಮ್ಮಂತ ಯುವಶಕ್ತಿ ಭಾಗವಹಿಸಿ ಆಗಲೇ ಒಂದು ಯೋಗಾಭ್ಯಾಸದ ಒಂದು ಕಾರ್ಯಕ್ರಮದ ಒಂದು ನೇತೃತ್ವವನ್ನ ತಾವೆಲ್ಲ ಕೂಡ ವಹಿಸಿಕೊಂಡಿದ್ದೀರಿ. ಅದೇ ರೀತಿ ಒಂದು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಆಗ್ತಾ ಇದೆ. ಗೌರವದ ಅಧಿಕಾರಿಗಳು, ಅನೇಕ ಯೋಗಸ್ಥರ ಒಂದು ಸಹಕಾರದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಇಷ್ಟು ಮಾತ್ರ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೌಂಡ್ ಮೈಂಡ್ ಇಲ್ಲ ಸೌಂಡ್ ಬಾಡಿ ಅಂತ ನಾವು ಹೇಳ್ತೀವಿ. ಎಲ್ಲಿ ಆರೋಗ್ಯವಾದಂತಹ ದೇಹ ಇರುತ್ತೋ ಅಲ್ಲಿ ಆರೋಗ್ಯವಾದಂತಹ ಮನಸ್ಸಿರುತ್ತೆ. ಎಲ್ಲಿ ಆರೋಗ್ಯವಾದಂತಹ ಮನಸ್ಸಿರುತ್ತೋ ಅಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಅಂತಾರಾಷ್ಟ್ರೀಯ ಯೋಜನೋತ್ಸವ ದಿನವನ್ನಾಗಿ ಮೊನ್ನೆ ನಾವೆಲ್ಲರೂ ಕೂಡ ಒಟ್ಟಾಗಿ ಆಚರಣೆಯನ್ನ ಮಾಡಿದೀವಿ. ಆ ಪುಣ್ಯಾತ್ಮ ಹೇಳಿದ್ದು ಒಂದೇ ಮಾತು, ಪ್ರಪಂಚದ ಎಷ್ಟು ಕೋಟಿ ದೇವರುಗಳನ್ನ ಪ್ರಾರ್ಥನೆ ಮಾಡಿದ್ರೂ ಕೂಡ ಎಲ್ಲಿವರೆಗೂ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇರುತ್ತೋ ಎಷ್ಟು ದೇವರನ್ನ ಪೂಜೆ ಮಾಡಿದ್ರು ಕೂಡ ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿದರು. ಸೊ ಸೆಲ್ಫ್ ಕಾನ್ಫಿಡೆನ್ಸ್, ಒಂದು ವಿಶ್ವಾಸ, ವಿಶ್ವಾಸದ ಹೆಜ್ಜೆ ಇಡುವಂತ ಒಂದು ಪ್ರಯತ್ನವನ್ನ ಹೆಚ್ಚು ಹೆಚ್ಚು ಎಲ್ಲಿವರೆಗೂ ಕೂಡ ಮಾಡ್ತೀವಿ. ಅದೇ ಒಂದು ದೇವರ ಪೂಜೆ, ಅಲ್ಲೇ ನಮ್ಮ ಯಶಸ್ಸಿನ ಒಂದು ದಿಕ್ಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಒಂದು ಯಶಸ್ವಿಗೆ ಶಾರ್ಟ್ಕಟ್ ಇಲ್ಲ, ನಮ್ಮ ಶ್ರಮವನ್ನು ಹಾಕಲೇಬೇಕಾಗತ್ತೆ. ಶ್ರಮದ ಪ್ರತಿಫಲವಾಗಿ ಸನ್ಮಾನಿಸಿದ ಅಬ್ದುಲ್ ಕಲಾಂ ಜಿ ಅವರು ಏನು ಒಂದು ಪತ್ರಿಕೆಯನ್ನ ಪೇಪರ್ ಅನ್ನ ಮನ್ಮನೆಗೆ ಹಂಚಿಸ್ತಾ ಇದ್ರು. ಇವತ್ತು ಈ ದೇಶದ ಹೆಮ್ಮೆಯ ರಾಷ್ಟ್ರಪತಿಗಳಾಗಿ ನಾವು ನೋಡುವಂತ ಒಂದು ಅವಕಾಶ ಸಿಗುತ್ತೆ. ಯಾರೊಬ್ಬ ಟೀ ಮಾಡುವಂತ ಒಬ್ಬ ಸಾಮಾನ್ಯ ಮನುಷ್ಯ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀನಿ. ಈ ರೀತಿ ಅನೇಕ ಉದಾಹರಣೆಗಳನ್ನ ನಮ್ಮ ಜೀವನದ ಚರಿತ್ರೆಯಲ್ಲಿ ನಾವೆಲ್ಲರೂ ಕೂಡ ನೋಡ್ತೀವಿ. ಹಾಗಾಗಿ ದೇರ್ ಇಸ್ ನೋ ಎನಿ ಶಾರ್ಟ್ಕಟ್ ಫಾರ್ ಸಕ್ಸಸ್. ವಿ ಹ್ಯಾವ್ ಟು ಮೇಕ್ ಮಸ್ಟ್ ವಿ ಹ್ಯಾವ್ ಟು ಮೇಕ್ ಹಾರ್ಡ್ ವರ್ಕ್. ಹಾಗಾಗಿ ಶ್ರಮ ಇದ್ದಲ್ಲಿ ಮಾತ್ರ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.